ಕುಟುಂಬದ ಸದಸ್ಯರು ಹಾಗೂ ಅಭಿಮಾನಿಗಳ ಜೊತೆಗೂಡಿ ಸರಳವಾಗಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡ ಮಹಿಳಾ ಕಾಂಗ್ರೆಸ್ನ ಆನೇಕಲ್ ತಾಲೂಕು ಅಧ್ಯಕ್ಷೆ ಸುಶೀಲಮ್ಮ ಅವರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ಅಂದಿರುವುದು ದುಂಬಿ ಬರುವುದು ಚಂದ್ರನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿಬುದು ಸೂರ್ಯನಾಡೋ ಜಾರ ಆಟ ಬಾನು ನಗಲಂದೆ ಬೀಸಗಾಳಿ ತೂಗ ಬೈರು ಭೂಮಿ ನಗಲಂದೆ ದೇವರು ತಂದ ಸೃಷ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಕೋರಿದವರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ನಾನು ಹುಟ್ಟುಹಬ್ಬದ ಶುಭಾಶಯಕ್ಕೆ ಬಂದಿರೋರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಅಭಿಮಾನಿಗಳು ಮುಡ್ಕೊಂಡಿದ್ರೆ ಏನ್ ಹೇಳಕ್ ಬಯಸ್ರೆ ಮೇಡಮ್? ಅಭಿಮಾನಿಗಳು ಅಭಿಮಾನಿಗಳಂದ್ರೆ ಮೊದ್ಲಿಂದನೂ ಅಷ್ಟೇ ತುಂಬಾನೇ ಇಷ್ಟ. ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀನಿ. ಅದೇ ತರ ಅವರು ನನಗೆ ಸ್ಪಂದನೆ ಕೊಡ್ತಾರೆ ಅಂತ ಅನ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಏನ್ ಹೇಳಕ್ ಬಯಸ್ರೆ ಮೇಡಮ್? ಅವ್ರ ಪ್ರೀತಿ ಚಿರಋಣಿಯಾಗಿರ್ತಾರ ಅಂತ. ನಾನು ಅವ್ರ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದು ಅವ್ರ ಸೇವೆ ಏನೇ ಹೇಳಿ ಅವ್ರ ಕಷ್ಟ ಸುಖಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ. ಇವತ್ತು ನಮ್ಮ ತಾಯಿಯಾದ ಸುಶೀಲಮ್ಮನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ದೇವರು ಅವರಿಗೆ ಆಯುರ್ವೇದ ಕೊಟ್ಟು ಇನ್ನ ಜನಸೇವೆ ಮಾಡಲಿ, ಇನ್ನ ನಮ್ಮ ತಾಲೂಕಿನ ಅಭಿವೃದ್ಧಿ ಕೆಲಸಗಳಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ತಾ ಮತ್ತೊಮ್ಮೆ ನಾನು ಹೇಳ್ತೀನಿ, ಈ ಏನು ಇವತ್ತೆಲ್ಲ ಬಂದಿದ್ದೀರಾ ಅವರಿಗೆಲ್ಲ ನಮ್ಮ ತಾಯಿ ಪರವಾಗಿ ನನ್ನ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆ ದೇವರು ಅವ್ರಿಗೆ ಆಯುರ್ವೇದ ಕೊಟ್ಟು ಇನ್ನ ಚೆನ್ನಾಗಿ ಈ ಚೌಡದಿನಲ್ಲಿ ಯಮದೇ ಪಂಚಾಯತಿ ಅನೇಕ ಒಳ್ಳೆ ಕೆಲಸ ಮಾಡಲಿ ಅಂತ ಆ ದೇವರಲ್ಲಿ ಕೇಳ್ತೀನಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಆಂಟಿ. ಶೀಲಮ್ಮ ಅವ್ರಿಗೆ ಜನ್ಮದಿನ ಶುಭಾಕಾಂಕ್ಷೆಗಳು. ಜನ್ಮದಿನ ಶುಭಾಕಾಂಕ್ಷೆಗಳು. ఇంకా చాలా చేయాలి జనాలకి, ఈ ఊరికి. ఆమె చేసేది నాకు తెలుసు. ఒకసారి చేసినందుకే మేము ఇప్పుడు ఫ్యామిలీలో ఒకలాగా అయిపోయాము. సో మా మీరు ఇంకా చాలా బాగుండాలి మా, ఎందేలు బతకాలి. థ్యాంక్స్ మా. ಸುಶೀಲಮ್ಮನವರಿಗೆ ನೂರನೇ ವರ್ಷ ಹುಟ್ಟುಹಬ್ಬನ ನಮ್ ಜೊತೆ ಆಚರಿಸ್ಕೊಬೇಕು. ಇನ್ನ ಜನಗಳಿಗೆ ಸೇವೆ ಮಾಡ್ಬೇಕು ಅಂದ್ರೆ ಈ ಅಮ್ಮ ನೂರು ವರ್ಷ ಚೆನ್ನಾಗಿರ್ಬೇಕು. ಈ ಅಮ್ಮ ಒಂಥರ ಐರನ್ ಲೇಡಿ ಇದ್ದಂಗೆ ನಮ್ಗೆಲ್ಲ ಎಮ್ಮೆ, ಈ ಅಮ್ಮನೇ ಸ್ಫೂರ್ತಿ. ಅದಕ್ಕೋಸ್ಕರ ಇವ್ರು ಇನ್ನ ಆರೋಗ್ಯವಾಗಿ ದೇವ್ರ ಆರೋಗ್ಯ ಆಯಸ್ಸು ಭಾಗ್ಯ ದುಡ್ಡು ಎಲ್ಲ ಕೊಟ್ಟು ಚೆನ್ನಾಗಿರ್ಬೇಕು ಅಂತ ನಾನು ಶುಭಾಶಯ ಕೊಡ್ತೇನೆ.